ನೋಡಿ ಫ್ರೆಂಡ್ಸ್, ಇವಾಗ ನಾನು ನಿಮಗೆ ಕ್ಯಾನ್ವಸಲ್ಲಿ ನೆಕ್ನ ಹೇಗೆ ಕಟ್ ಮಾಡ್ಕೊಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಕ್ಯಾನ್ವಸಲ್ಲಿ ನಾವು ನೀಟಾಗಿ ಡ್ರಾ ಮಾಡಿಕೊಂಡು ಕಟ್ ಮಾಡ್ಕೋಬೋದು, ಮತ್ತು ಫಿನಿಷಿಂಗು ಚೆನ್ನಾಗಿ ಬರುತ್ತೆ, ಹೊಲಿಲಿಕ್ಕೂ ಚೆನ್ನಾಗಿರುತ್ತೆ. ಹೇಗೆ ಕಟ್ ಮಾಡ್ಕೊಳ್ಳೋದು ಅಂತ ನಾನು ನಿಮ್ಗೆ ತೋರಿಸ್ತೀನಿ. ನೋಡಿ ಇದು ಕ್ಯಾನ್ವಸ್ಸು, ನೋಡಿ ಈ ಥರ ಇರುತ್ತೆ, ಈ ಥರ ಇರುತ್ತೆ. ಇದನ್ನು ಹೀಗೆ ಕರೆಕ್ಟಾಗಿ ಸೆಂಟ್ರ್ ಫೋಲ್ಡ್ ಮಾಡಿಕೊಂಡು ಹೀಗೆ ಮಾಡ್ಕೋಬೇಕು. ಫಸ್ಟ್ ಮೊದಲಿಗೆ ಇಲ್ಲಿ 1 ಇಂಚಿಗೆ ನೋಡಿ, 1 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಬೇಕು. 1 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಬೇಕು. ನಮ್ಮ ಈ ಮಾರ್ಕ್ ಹಾಕಿದ್ದೀವಲ್ಲ, ಇಲ್ಲಿಂದ ಮೇಲಕ್ಕೆ ನಮ್ಮದು ನೆಕ್ ಲೆಂತ್ ಎಷ್ಟು ಬರುತ್ತೆ, ಎಷ್ಟು ಇಟ್ಕೊಳ್ತೀವಿ. ನನಗೆ ರೆಡಿ 5.5 ಬೇಕು, ರೆಡಿ 5.5 ಬೇಕು. ಹಾಗಾಗಿ 1/2 ಇಂಚು ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ, 6 ಇಂಚ್ ತೊಗೊಳ್ತಾ ಇದ್ದೀನಿ. ರೆಡಿ 5.5 ಬೇಕು, ನಾನು 1/2 ಇಂಚು ಸೇರಿಸ್ಕೊಂಡು 6 ಇಂಚ್ ತೊಗೊಳ್ತಾ ಇದ್ದೀನಿ. 6 ಇಂಚಿಗೆ ನೋಡ್ಕೊಂಡು ಈ ಥರ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಒಂದು ಮಾರ್ಕ್ ಹಾಕ್ಕೊಂಡು ನೋಡಿ ಹೀಗೆ ಮಾರ್ಕ್ ಹಾಕ್ಕೊಳ್ಳಿ. ನೆಕ್ ವಿಡ್ತು ನಾನು ಎಷ್ಟು ತೊಗೊಂಡಿದ್ದೆ, 3 ಇಂಚು. 3 ಇಂಚಿಗೆ ಇಲ್ಲೊಂದು ಮಾರ್ಕ್ ಹಾಕ್ಕೊಳ್ಳಿ, ಇಲ್ಲೊಂದು ಮಾರ್ಕ್ ಹಾಕ್ಕೊಳ್ಳಿ. ಹೀಗೆ ಹಾಕ್ಕೊಳ್ಳಿ. ನೀವು ಯಾವ ಶೇಪ್ ಹಾಕ್ಕೊಳ್ತೀರಾ, ರೌಂಡ್ ಹಾಕ್ಕೊಳ್ತೀರಾ, ಸ್ಕ್ವಯರ್ ಹಾಕ್ಕೊಳ್ತೀರಾ, ನಿಮ್ಗೆ ಯಾವ ಶೇಪ್ ಬೇಕು ನೀವು ಆ ಶೇಪ್ ಹಾಕ್ಕೊಳ್ಬೋದು. ನಾನಿಲ್ಲಿ ರೌಂಡ್ ಹಾಕ್ಕೊಳ್ತೀನಿ. ರೌಂಡ್ ಹಾಕ್ಕೊಳ್ಳೋಕ್ಕೆ ನೋಡಿ, ಇಲ್ಲಿಂದ 1 ಇಂಚ್ ತೊಗೊಳ್ಳಿ, 1 ಇಂಚು ಇಲ್ಲ 3/4 ಇಂಚು ಆ ಥರ, ಈ ಥರ 1 ಇಂಚ್ ಮಾರ್ಕ್ ಹಾಕ್ಕೊಳ್ಳಿ. ಮಾರ್ಕ್ ಹಾಕ್ಕೊಂಡು ನೋಡಿ ಈ ಥರ ಶೇಪ್ ಕೊಡಿ. ನೀವು ಇದು ಮಾರ್ಕರು ಯೂಸ್ ಮಾಡಿಬಿಟ್ಟು ಮಾಡ್ಬೋದು, ನಾನಿಲ್ಲಿ ಪೆನ್ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ ಈ ಥರ, ಈ ಥರ ರೌಂಡ್ ಮಾರ್ಕ್ ಹಾಕ್ಕೊಂಡು ಇಲ್ಲಿಂದ ಇಲ್ಲಿಗೆ 1 ಇಂಚ್, 1 ಇಂಚ್ ಇಲ್ಲ 3/4 ಇಂಚು ನೋಡಿ, 1 ಇಂಚ್ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ ಈ ಥರ. ಈ ಥರ 1 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಈಗ ಶೇಪ್ ಹಾಕ್ಕೊಳ್ಳಿ. ನೋಡಿ ಇಲ್ಲಿ ನಾನು ರೌಂಡ್ ಹಾಕಿದ್ದೀನಿ, ನಿಮ್ಗೆ ರೌಂಡ್ ಬೇಕಾದರೆ ರೌಂಡ್ ಹಾಕ್ಕೊಬೋದು, ಇದು ಬೇರೆ ಶೇಪ್ ಬೇಕಾದರೆ ನೀವು ಬೇರೆ ಶೇಪ್ ಹಾಕ್ಕೊಬೋದು. ನಾನಿಲ್ಲಿ ರೌಂಡ್ ಯೂಸ್ ಮಾಡ್ತಾ ಇದ್ದೀನಿ, ಇದು ಬ್ಯಾಕ್ಗೆ ನಾನು ಯೂಸ್ ಮಾಡ್ತಾ ಇದ್ದೆ ರೌಂಡು. ಇದನ್ನು ಕಟ್ ಮಾಡ್ಕೊಳ್ತೀನಿ. ಇದು ನಾನು ಬ್ಯಾಕಿಗೆ ಯೂಸ್ ಮಾಡ್ತೀನಿ. ನೋಡಿ ಹೇಗೆ ಕಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ ಫಸ್ಟ್ ಸಾಕಿ, ನೋಡಿ ಹೀಗೆ ಬರುತ್ತೆ ರೌಂಡ್ ಶೇಪ್. ನೋಡಿ ಇವಾಗ ನಾನು ಫ್ರಂಟ್ಗೆ ನಾನು ಬೇರೆ ಶೇಪ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಾನು ಇನ್ನೊಂದು ರೆಡಿ ಮಾಡ್ಕೊಡ್ತಾ ಇದ್ದೀನಿ ಕ್ಯಾನ್ವಸ್ಸು. ಇದು ಸೇಮ್ ಆ್ಯಸ್ ಇಟ್ ಈಸ್, 3 ಇಂಚು. ನೆಕ್ ಲೆಂತ್ ಬಂದುಬಿಟ್ಟು 5.5 ರೆಡಿ ಬೇಕು, 1/2 ಇಂಚ್ ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ, 6 ಇಂಚ್. ತ್ರೀ ಇಂಚಿಗೊಂದು ಮಾರ್ಕ್ ಹಾಕ್ಕೊಳ್ಳಿ. ಇಲ್ಲೊಂದು ಸ್ಟ್ರೇಟ್ ಲೈನ್ ಡ್ರಾ ಮಾಡ್ಕೊಳ್ಳಿ. ಈಗ ನಾನು ಇಲ್ಲಿ ಈ ಥರ ಶೇಪ್ ಕೊಡ್ತಾ ಇದ್ದೀನಿ. ಈ ಥರ ಈಗ ಔಟ್ಲೈನಿಂದ
ಸೇಮ್ ಅದೇ ಥರ 1 ಇಂಚ್ಗೆ 1 ಇಂಚು ಇಲ್ಲ 3/4 ಇಂಚ್ಗೆ ನೀವು ಮಾರ್ಕ್ ಮಾಡ್ಕೊಂಡು ನಾನು ಡೈರೆಕ್ಟ್ ಹಾಗೆ ಹಾಕ್ತಾ ಇದ್ದೀನಿ. ನೀವು ಮಾರ್ಕ್ ಮಾಡಿಕೊಂಡು ನೀವು ಹಾಕೋಬೋದು. ಕಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಿದ್ದೀನಿ. ಸೇಮ್ ಇದು ನೋಡಿ, ಈ ಶೇಪ್ ಹೀಗೆ ಬರುತ್ತೆ. ಇದೇ ಥರನೇ ಕ್ಯಾನ್ವಾಸ್ ಯೂಸ್ ಮಾಡಿಕೊಂಡು ನಿಮ್ಗೆ ಯಾವ ಶೇಪ್ ಬೇಕು, ನಿಮ್ಗೆ ಯಾವ ಶೇಪ್ ಇಷ್ಟ ಆಗುತ್ತೆ ನೀವು ಅದನ್ನು ಕಟ್ ಮಾಡ್ಕೋಬೋದು. ನೋಡಿ ಫ್ರೆಂಡ್, ಹೀಗೆ ಬರುತ್ತೆ. ಐರನ್ ಮಾಡಿದಾಗ ಹೀಗಿರುತ್ತೆ. ನಾವಿವಾಗ ಈ ಕ್ಯಾನ್ವಾಸ್ ಇದೆಯಲ್ಲ, ಇದ್ರ ಪಕ್ಕ ಇಲ್ಲಿ ಒಂದು 1/2 ಇಂಚ್ ಬಟ್ಟೆ ಬಿಟ್ಟು ಮಿಕ್ಕಿದೆಲ್ಲ ಕಟ್ ಮಾಡಿ ತೆಗಿಬೇಕು. ನಾನು ಕಟ್ ಮಾಡ್ಬಿಟ್ಟು ನಾನು ನಿಮ್ಗೆ ತೋರಿಸ್ತೀನಿ. ನೋಡಿ ಈ ಥರ ಇದನ್ನು ನಾವಿವಾಗ ಈ ಥರ ಮಡ್ಚ್ಕೋಬೇಕು. ಈ ಥರ ಸುತ್ತು ನೋಡಿ, ಈ ಥರ ಸುತ್ತು ಮಡ್ಚ್ಕೊಂಡು ಸ್ಟಿಚ್ ಹಾಕಬೇಕು. ನಾನು ಸ್ಟಿಚ್ ಮಾಡಿಬಿಟ್ಟು ತೋರಿಸ್ತೀನಿ. ನೋಡಿ ನೋಡಿ ಫ್ರೆಂಡ್ಸ್, ಈ ಥರ ನೋಡಿ ಬರಲ್ಲ, ಮಡಚಿ ಸ್ಟಿಚ್ ಮಾಡಿದ್ದೀನಿ ನೋಡಿ ಬರಲ್ಲ. ಇದನ್ನ ಆರಾಮಾಗಿ ನಾವು ಡ್ರೆಸ್ ಮೇಲೆ ಫಿಕ್ಸ್ ಮಾಡ್ಬೋದು, ನೀಟಾಗಿರುತ್ತೆ. ಕ್ಯಾನ್ವಾಸ್ ಯೂಸ್ ಮಾಡಿ ಮಾಡಿ ಖಂಡಿತ ನಿಮಗೆ ಶೇಪ್ ಚೆನ್ನಾಗಿ ಬರುತ್ತೆ. ಥ್ಯಾಂಕ್ ಯು.